ಮಾವ ತುಂಬಾ ಸೇವೆ ಮಾಡ್ತಾ ಇದ್ರು, ಅವ್ರು ತೀರ್ಕೊಂಡ್ರು, ಅದನ್ನ ನೀನ್ ಮುಂದುವರ್ಸ್ಕೊಂಡು ಹೋಗು ಅಂತ ಎಲ್ಲ ಹೇಳಿದ್ರು. ಅದಕ್ಕೋಸ್ಕರ ಮುಂದುವರ್ಸ್ಬೇಕು ಅಂತ ಹೇಳ್ಕೊಂಡು ನಾನು ಹೊರಟೆ. ಮತ್ತೆ ನಂಗೆ ಟಿಕೆಟ್ ಕಾಂಗ್ರೆಸ್ ಇಂದ ತಕ್ಷಣವೇ ಡಿಕ್ಲೇರ್ ಮಾಡಿದ್ರು. ಹಾಗಾಗಿ ನಾನು ಎಲ್ಲರ ಹತ್ರ ಕೇಳ್ತಾ ಅಭಿಪ್ರಾಯ ಎಲ್ಲರೂ ಒಳ್ಳೆ ರೀತಿಲಿ ಕೊಟ್ಟರು. ಅದ್ರ ಮೇಲೆ ನಾನು ನಿಂತೆ. ನಿಂತ ತಕ್ಷಣ ನಮ್ಮ ಲೀಡರ್ಗಳೆಲ್ಲ ಆಗಲೇಬೇಕು ಅಂತಂದು ಹೆಸರು ಚಾಯ್ಸ್ ಮಾಡಿದ್ರು. ಆಮೇಲೆ ನಂಗೆ ತುಂಬ ಖುಷಿ ಆಯಿತು. ಹೋಗ್ತಾ ಹೋಗ್ತಾ ನಂದು ಇಂಪ್ರೂವ್ಮೆಂಟ್ ಜಾಸ್ತಿ ಆಯಿತು. ಅದು ಓನಾಗಿ ನಾನು ಎಲ್ಲರ ಕಡೆ ಹೋಗಿ ನಾನು ಇದು ಮಾಡಿರೋದು, ಮತ್ತು ತುಂಬ ಜನ ಕಟ್ಕೊಂಡು ನಾನು ಹೋಗಿ ಕ್ಯಾನಸ್ ಮಾಡೋದು ಆ ಥರ ನಾನು ಮಾಡಲೇ ಇಲ್ಲ. ಒಬ್ಬಳೇ ಇವತ್ತಿಗೂ ಅಂದರೆ ಎಂಟ್ರಿ ನಾನು ನನ್ನ ಗಂಡನ ಕರ್ಕೊಂಡು ನಾನು ಎಲ್ಲೋ ಒಂದು ಯಾರನ್ನ ಬೇಕಾದ್ರೆ ನೀವು ವಿಚಾರಿಸ್ಕೊಬೋದು. ಒಂದು ನಾನು ಎಲ್ಲೋ ನಾನು ಕ್ಯಾನಸ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಒಬ್ಬಳೇ ಹೋಗಿ ಕ್ಯಾನಸ್ ಮಾಡಿರೋದು. ಆಮೇಲೆ ಟಿಕೆಟು ಬಿಫಾರ್ಮ್ ಎಲ್ಲ ಆದಮೇಲೆ ಆಯಾ ನಮ್ಮ ಪಕ್ಷದವರು ಕಾರ್ಯಕರ್ತರೆಲ್ಲ ಸೇರಿ ಮತ್ತೆ ಪುನಃ ಅವ್ರವ್ರ ಪಡೆಗೆ ಅವ್ರು ಹೋದ್ರು. ಆದರೆ ನಾನು ಮಾತ್ರ ಯಾರ ಜೊತೆನೂ ಡಿಪೆಂಡ್ ಆಗಿಲ್ಲ, ಒಬ್ಬಳೇ ಹೋಗಿ ಕೇಳಿ ಇಲ್ಲಿ ತನಕ ಬಂದೆ. ಬಟ್ ಹೈ ಲೀಡಲ್ಲಿ ತಗೊಂಬೋದು ಅಂತ ಜನ ಅಭಿಪ್ರಾಯ ಪಡ್ತಿದ್ದಾರೆ, ಬಟ್ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಉಂಟು ಬಿಟ್ಟರೆ ಮತ್ತೇನು ಡೌನ್ ಅಂತ ಅನಿಸಿಲ್ಲ ದೇವ್ರ ದಯದಲ್ಲಿ ಇಲ್ಲಿ ತನಕ. ಮುಂದೆ ಇದೇ ಥರ ಹೋಗಬೇಕು ಅಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಅಂದರೆ ನಮ್ಮ ಕಾರ್ಯಕರ್ತರು ಲೀಡರ್ಸಿಗೆಲ್ಲ ಹೇಳ್ತಾ ಇದ್ದೀನಿ. ಮತ್ತು ಫಸ್ಟ್ ಆಫ್ ಆಲ್ ನಾನು ಯಾವುದು ಆಶ್ವಾಸನೆ ಕೊಡಲ್ಲ, ಯಾಕಂದರೆ ಸರ್ಕಾರ ನನಗೊಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕಾದ್ರೆ ಸರ್ಕಾರ ಉಂಟು 2 ವರ್ಷ, ಅದನ್ನು ಅನುದಾನ ತಂದು ನಾನು ನನಗೆ ಹೋದಲ್ಲೆಲ್ಲ ಅನುಭವ ಆಗ್ತಾ ಇದೆ. ರೋಡ್ ಇಲ್ಲ, ಮತ್ತು ಒಂದು ಏನಾಗಿದೆ ಅಂದರೆ ಬಿ ಜೆ ಪಿಯವರು ತುಂಬ ದಳದರ ನಾನು ಹೇಳಲ್ಲ, ಅಲ್ಲಿ ಅವ್ರವ್ರ ಮಟ್ಟಿಗಲ್ಲಿ ರೋಡ್ ಮಾಡಿದ್ದಾರೆ, ನೀರು ಅವ್ರವ್ರ ಮಟ್ಟಿಗೆ ನೀರಿನ ಬಾವಿಗಳು ಮಾಡ್ಕೊಂಡಿದ್ದಾರೆ. ಈಗ ನನ್ನ ಪಕ್ಷದವ್ರಿಗೆ ಮಾಡಿಕೊಟ್ಟಿಲ್ಲ, ಮತ್ತು ಕೆಲವರು ದಳದರೇ ಇರ್ಬೋದು ಅವರಿಗೂ ಮಾಡಿಕೊಟ್ಟಿಲ್ಲ, ಅದೆಲ್ಲ ನೋಡಿ ನಂಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ಅದನ್ನು ತಂದು ನಾನು ಮಾಡಿಕೊಡ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನನಗೆ ಸರ್ಕಾರ ಇದ್ರೆ ಖಂಡಿತ ನಾನು ಯಾರನ್ನ ಲೀಡರ್ಸನ್ನೆಲ್ಲ ಹಿಡ್ಕೊಂಡು ಹೋಗಿ ಅನುದಾನ ತಂದು ಮಾಡಿಕೊಡ್ತೀನಿ, ಯಾಕಂದರೆ ತುಂಬ ಆಶ್ವಾಸನೆ ಕೊಡಲ್ಲ. ಮಾಡಿದ ಮೇಲೆ ಬೇಕಾದ್ರೆ ಇಂಪ್ರೂವ್ ಮಾಡಿ ಖಂಡಿತ ನಾನು ಏನು ಅಂತ ಹೇಳ್ತೀನಿ.